ನಮಸ್ಕಾರ ಜ್ಞಾನಾಂಜಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿರುವಂತಹ ಎಲ್ಲ ವೀಕ್ಷಕರಿಗೂ ಸ್ವಾಗತ ಓಂ ಶಾಂತಿ ವೀಕ್ಷಕರೇ ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಭರತ ಹೇಗೆ ಚರಣ ಪಾದುಕೆಗಳನ್ನು ಪಡ್ಕೊಂಡು ಹದಿನಾಲ್ಕು ವರ್ಷ ರಾಮನ ಪ್ರತಿನಿಧಿಯಾಗಿ ರಾಜ್ಯವನ್ನು ಅಯೋಧ್ಯೆಯಲ್ಲಿ ಮಾಡ್ತಾನೆ ಅದರ ಒಂದು ಭಾವಾರ್ಥವನ್ನು ನಾವು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡ್ವಿ ಬ್ರಹ್ಮನ ಹೆಜ್ಜೆಯ ಮೇಲೆ ನಾವು ಹೆಜ್ಜೆಯನ್ನು ಇಡುವಂಥದ್ದು ಯಾವುದನ್ನು ಮುರಳಿಯಲ್ಲಿ ನಾವು ಕೇಳ್ತೇವೆ ಫಾಲೋ ಫಾದರ್ ಮಾಡೋವಂಥದ್ದು ನಮ್ಮ ಹೊಸದಾದಂತಹ ಹೆಜ್ಜೆ ಇಡೋದು ಕಷ್ಟ ಆಗತ್ತೆ ಹೊಸ ದಾರಿಯನ್ನು ಮಾಡುವಂಥದ್ದು ಕಷ್ಟ ಆಗತ್ತೆ ಹೊಸದನ್ನು ಹುಟ್ಟು ಹಾಕೋದು ಕಷ್ಟ ಆಗತ್ತೆ ಭಗವಂತ ಹೇಳ್ತಾರೆ ಯಾವುದು ಯಾರು ಮಾಡಿ ಹೋಗಿದ್ದಾರೆ ಅವರು ಮಾಡಿರುವಂಥದ್ದನ್ನು ನೀವು ನಕಲು ಮಾಡುವಂಥದ್ದು ನೀವು ಅದನ್ನು ಫಾಲೋ ಮಾಡುವಂಥದ್ದು ಅದನ್ನೇ ಅನುಸರಿಸಿ ನಡೆಯುವಂಥದ್ದು ಸೊ ಯಾವುದನ್ನು ಫಾಲೋ ಫಾದರ್ ಅಂತ ಹೇಳ್ತೀವಿ ಸೊ ಬ್ರಹ್ಮನ ಹೆಜ್ಜೆಯನ್ನು ಅರ್ಥಾತ್ ಬ್ರಹ್ಮನ ಜೀವನವನ್ನು ಜೀವನ ವಿಧಾನವನ್ನು ಜೀವನ ಶಿಸ್ತನ್ನು ಜೀವನದ ತಪಸ್ಸನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸುತ್ತಾ ನಡೆದಾಗ ನಮ್ಮ ಜೀವನ ನಿಜಕ್ಕೂ ಕೂಡ ಸಾರ್ಥಕ ಆಗತ್ತೆ ಮತ್ತು ಸಂತೋಷವನ್ನು ತರುತ್ತೆ ಏಕೆಂದರೆ ಬ್ರಹ್ಮ ಒಂದು ದೊಡ್ಡ ಹೆದ್ದಾರಿಯನ್ನು ನಮ್ಮೆಲ್ಲರಿಗೂ ಸಹ ಬಿಟ್ಟು ಹೋಗಿರುವಂಥದ್ದು ಅನೇಕ ಆದರ್ಶಗಳನ್ನು ನಮ್ಮೆಲ್ಲರಿಗೂ ಸಹ ಬಿಟ್ಟು ಹೋಗಿರುವಂಥದ್ದು ಅವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡಿದ್ದೆ ಆದರೆ ಅವುಗಳನ್ನು ಅಳವಡಿಸಿಕೊಂಡಿದ್ದೆ ಆದರೆ ಖಂಡಿತ ಆತ್ಮೀರೆ ನಮ್ಮ ಜೀವನವೂ ಸಹ ಆ ಒಂದು ಆಧ್ಯಾತ್ಮಿಕದ ಪರಾಕಾಷ್ಟತೆಯನ್ನು ಆಧ್ಯಾತ್ಮ ಶಿಖರವನ್ನು ನಾವು ಕೂಡ ತಲುಪೋದರಲ್ಲಿ ಸಂದೇಹವೇ ಇಲ್ಲ ಸೊ ಹೀಗೆ ಯಾತ್ರೆ ಮುಂದುವರಿಯಿತು ರಾಮ ಲಕ್ಷ್ಮಣ ಸೀತೆಯರು ಚಿತ್ರಕೂಟದಲ್ಲಿದ್ದಾರೆ ಸಮರ್ಪಣೆಯ ಪ್ರತೀಕನಾಗಿರುವಂತಹ ಭರತ ಬಂದು ಮಿಲನವನ್ನು ಮಾಡಿ ವಾಪಸ್ ಅಯೋಧ್ಯೆಗೆ ತೆರಳುತ್ತಾನೆ ಸೊ ರಾಮ ಲಕ್ಷ್ಮಣರು ಯೋಚನೆ ಮಾಡುತ್ತಾರೆ ಎಲ್ಲ ಅಯೋಧ್ಯೆ ನಿವಾಸಿಗಳು ಚಿತ್ರಕೂಟ ಪ್ರದೇಶವನ್ನು ನೋಡಿದರೆ ಹಾಗಾಗಿ ಅವರೆಲ್ಲರೂ ಪದೇ ಪದೇ ಇಲ್ಲಿ ಬರಬಹುದು ನಮ್ಮ ಒಂದು ತಪಸ್ಸಿನ ವಾತಾವರಣಕ್ಕೆ ಇದು ಸೂಕ್ತ ಅಲ್ಲ ಇದಕ್ಕಿಂತಲೂ ಕೂಡ ಒಂದು ನಿರ್ಜನವಾಗಿರುವಂತಹ ನಮ್ಮ ತಪಸ್ಸಿಗೆ ಅತ್ಯಂತ ಅನುಕೂಲಕರವಾಗಿರುವಂತಹ ನಿರ್ಜನ ಪ್ರದೇಶಕ್ಕೆ ನಾವು ಹೋಗಬೇಕು ಅಂತ ಯೋಚಿಸ್ತಾರೆ ಸೊ ಅದಕ್ಕನುಗುಣವಾಗಿ ಅವರು ಹೊರಡೋದಕ್ಕೂ ಕೂಡ ಮುಂದೆ ಆಗ ಅಲ್ಲಿ ಅವರಿಗೆ ಇನ್ನೊಬ್ಬ ಋಷಿಗಳ ಒಂದು ದರ್ಶನ ಆಯಿತು ಯಾವ ಋಷಿಗಳು ಅಂದರೆ ಅತ್ರಿ ಮತ್ತು ಸತಿ ಅನ್ಸೂಯಾಳ ದರ್ಶನ ಆಯಿತು ಏಕೆಂದರೆ ಇವರ ಒಂದು ಜೀವನದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಇವರು ಒಂದೇ ಜೊತೆ ಬಟ್ಟೆಯನ್ನು ತೊಗೊಂಡು ಹೋಗಿದ್ರು ಬಟ್ಟೆಗಳು ಸಾಕಷ್ಟು ಮೈಲಿಗೆ ಆಗಿತ್ತು ಅಶುದ್ಧವಾಗಿತ್ತು ಕೊಳೆಯಾಗಿತ್ತು ಸೊ ಹಾಗಾಗಿ ಆ ಒಂದು ದರ್ಶನದಿಂದ ಮಾತಾ ಅನ್ಸೂಯ ಹಾಗೂ ಅತ್ರಿ ಋಷಿಗಳ ಒಂದು ಮಿಲನ ಏನಾಯಿತು ಆ ಒಂದು ಮಿಲನದಲ್ಲಿ ಅವರಿಗೆ ದಿವ್ಯ ಆಭೂಷಣಗಳ ಪ್ರಾಪ್ತಿಯಾಯಿತು ದಿವ್ಯ ಉಡುಗೆ ಮತ್ತು ದಿವ್ಯ ತೊಡುಗೆಗಳ ಪ್ರಾಪ್ತಿಯಾಯಿತು ಅಂತಹ ಉಡುಗೆ ತೊಡುಗೆಗಳು ಅವರು ಸಿಗುತ್ತೆ ಯಾವುದು ಎಂದೂ ಸಹ ಆಗೋದಿಲ್ಲ ಮೈಲ್ಗೆ ಆಗೋದಿಲ್ಲ ಅಸ್ವಚ್ಛ ಆಗೋದಿಲ್ಲ ಯಾಕೆಂದರೆ ಅದು ದಿವ್ಯತೆಯ ಶಕ್ತಿಯನ್ನು ಹೊಂದಿರುತ್ತೆ ಸೊ ಭಗವಂತ ಹೇಳ್ತಾರೆ ಮಕ್ಕಳು ಈ ಜ್ಞಾನ ಮಾರ್ಗದಲ್ಲಿ ಆಧ್ಯಾತ್ಮ ಮಾರ್ಗದಲ್ಲಿ ನೀವು ಅಂತಹ ಆಶೀರ್ವಾದಗಳನ್ನು ಪಡ್ಕೊಳ್ಬೇಕು ನಮ್ಮ ಅನೇಕ ಹಿರಿಯ ತಪಸ್ವಿಗಳು ಯಾರಿದ್ದಾರೆ ಹದಿನಾಲ್ಕು ವರ್ಷ ತಪಸ್ಸು ಮಾಡಿರುವಂತಹ ದಿವ್ಯ ಮುನಿಗಳ ಸಮಾನವಾಗಿರುವಂತಹ ಮಹಾನ್ ತಪಸ್ವಿನಿಯರಾಗಿರುವಂತಹ ದಾದೀಜಿಯವರಿಂದ ಆಶೀರ್ವಾದಗಳನ್ನು ನಾವೇನು ಪಡ್ಕೊಳ್ತೀವಿ ಅದು ನಮ್ಮ ಆಭರಣ ಆಗತ್ತೆ ಸೊ ಭಗವಂತ ಹೇಳ್ತಾರೆ ದಿವ್ಯ ಗುಣಗಳಿಂದ ಮಕ್ಕಳೇ ನಿಮ್ಮನ್ನು ನೀವು ಶೃಂಗಾರ ಮಾಡ್ಕೊಳ್ತಾ ಹೋಗಿ ದಿವ್ಯ ಸ್ಥಿತಿಯೇ ನಿಮ್ಮ ಶೃಂಗಾರ ದಿವ್ಯ ಆಶೀರ್ವಾದಗಳೇ ನಿಮ್ಮ ಶೃಂಗಾರ ಸೊ ಯಾವ ಶೃಂಗಾರವನ್ನ ನಾವು ಮಾಡ್ಕೊಂಡಾಗ ಎಂದೂ ಸಹ ನಮ್ಮ ಮಾನಸಿಕ ಸ್ಥಿತಿ ವಿಚಲಿತ ಆಗೋದಿಲ್ಲ ಸೊ ನಮ್ಮ ಜೀವನದಲ್ಲಿ ನಾವು ಮುಂದುವರಿಬೇಕಾದ್ರೆ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸ್ಬೇಕಾದ್ರೆ ವಿಷಮ ಪರಿಸ್ಥಿತಿಗಳನ್ನ ಎದುರಿಸ್ಬೇಕಾದ್ರೆ ನಮಗೆ ಕೆಲಸಕ್ಕೆ ಬರುವಂಥದ್ದು ಸಂಕಷ್ಟದಲ್ಲಿ ನಮಗೆ ಸಾಥು ಕೊಡುವಂಥದ್ದು ಕೂಡ ಒಂದು ಯಾವುದು ಆಶೀರ್ವಾದ ಸೊ ಆ ಆಶೀರ್ವಾದ ನಮಗೆ ಯಾರಿಂದ ಸಿಗತ್ತೆ ದಿವ್ಯ ಆತ್ಮಗಳಿಂದ ಮಾತ್ರ ಆಶೀರ್ವಾದ ಸಿಗುತ್ತೆ ಅವರು ಬಾಯಿಯಿಂದ ಬರುವಂತಹ ಪ್ರತಿಯೊಂದು ಮಾತುಗಳು ಮಹಾವಾಕ್ಯಗಳಾಗತ್ತೆ ವರದಾನಗಳಾಗತ್ತೆ ಮತ್ತು ಆಶೀರ್ವಾದಗಳಾಗತ್ತೆ ಅವರು ಕೊಡುವಂತಹ ದೃಷ್ಟಿ ಅವರ ದೃಷ್ಟಿನಲ್ಲಿರುವಂತಹ ಶಕ್ತಿ ಅದು ನಮಗೆ ದಿವ್ಯ ಸ್ಥಿತಿ ಆಗತ್ತೆ ದಿವ್ಯ ಉಡುಗೆಯಾಗತ್ತೆ ಸೊ ಅದನ್ನು ನಾವು ಜೀವನದಲ್ಲಿ ಪಡ್ಕೊಂಡು ಮುಂದುವರೆದ್ವಿ ಅಂದಾಗ ಜೀವನದಲ್ಲಿ ಎಂತಹ ಮಾಯಾವಿ ಪರಿಸ್ಥಿತಿಗಳನ್ನು ಕೂಡ ನಾವು ಎದುರಿಸಬಹುದು ಏಕೆಂದರೆ ಜೀವನದಲ್ಲಿ ಅನೇಕ ಮಾಯೆಗಳು ನಮ್ಮ ಮುಂದೆ ಬರುತ್ತೆ ಅನೇಕ ರೀತಿಯ ಪರಿಸ್ಥಿತಿಗಳು ನಮ್ಮ ಮುಂದೆ ಬರುತ್ತೆ ಸೊ ಹೀಗೆ ಚಿತ್ರಕೂಟದಿಂದ ಅನೇಕ ಋಷಿ ಮುನಿಗಳ ದರ್ಶನವನ್ನು ಮಾಡಿಕೊಂಡು ದಿವ್ಯಾತ್ಮಗಳ ದರ್ಶನವನ್ನು ಅವ್ರು ಪಡ್ಕೊಳ್ತಾರೆ ಸೊ ಅವರಿಂದ ಅನೇಕ ರೂಪದಲ್ಲಿ ಜ್ಞಾನ ಪ್ರಾಪ್ತಿಯಾಯಿತು ಶಕ್ತಿ ಪ್ರಾಪ್ತಿಯಾಯಿತು ದಿವ್ಯ ಮಂತ್ರಗಳು ಸಹ ಅವರಿಗೆ ಪ್ರಾಪ್ತಿಯಾಯಿತು ಸೊ ದಿವ್ಯ ಮಂತ್ರಗಳಿಂದ ಏನು ಪ್ರಾಪ್ತಿ ಏಕೆಂದರೆ ಮುಂದೆ ಬರುವಂತಹ ಜೀವನದ ಬಿರುಗಾಳಿಯಲ್ಲಿ ವಿಷಮತೆಯಲ್ಲಿ ಕಾಪಾಡುವಂಥದ್ದೇ ಆ ದಿವ್ಯ ಶಕ್ತಿಯಾಗಿತ್ತು ಅನ್ನುವಂಥದ್ದು ಸೊ ಆತ್ಮೇರೆ ಭಗವಂತ ಹೇಳ್ತಾನೆ ನಮ್ಮ ಜೀವನದಲ್ಲಿ ನಮ್ಮನ್ನು ಕಾಪಾಡುವಂತಹ ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಆಶೀರ್ವಾದಕ್ಕಿರುತ್ತೆ ಆಶೀರ್ವಾದವು ಕೂಡ ಒಂದು ಬಲವಾಗಿ ನಮ್ಮನ್ನು ಕಾಪಾಡತ್ತೆ ಆಶೀರ್ವಾದವು ಬಲವಾಗಿ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಸಂಪಾದನೆ ಮಾಡ್ಕೊಳ್ತಾ ಹೋಗಬೇಕು ಸೊ ಆಶೀರ್ವಾದವನ್ನು ಯಾವಾಗ ನಾವು ಸಂಪಾದನೆ ಮಾಡ್ಕೊಳ್ತಾ ಹೋಗ್ತೀವಿ ಜೀವನದಲ್ಲಿ ಬರುವಂತಹ ಪರಿಸ್ಥಿತಿಗಳನ್ನು ನಾವು ಸಶಕ್ತವಾಗಿ ಎದುರಿಸೋದಕ್ಕೆ ಸಾಧ್ಯವಾಗತ್ತೆ ಸೊ ಹೀಗೆ ಅವರು ಚಿತ್ರಕೂಟದಲ್ಲಿ ಆಶೀರ್ವಾದಗಳನ್ನು ಪಡ್ಕೊಂಡು ಅತ್ರಿ ಋಷಿಗಳು ಯಾರಿದ್ರು ಮಾತಾ ಅನಿಸೂಯ ಯಾರಿದ್ದರು ಅವರ ಪತ್ನಿ ಅವರಿಬ್ಬರಿಂದನೂ ಸಹ ಆಶೀರ್ವಾದಗಳನ್ನು ಪಡ್ಕೊಳ್ತಾರೆ ಆಶೀರ್ವಾದಗಳನ್ನು ಪಡ್ಕೊಂಡು ದಿವ್ಯ ಉಡುಗೆ ಮತ್ತು ತೊಡುಗೆ ಎರಡನ್ನೂ ಸಹ ಪಡ್ಕೊಳ್ತಾರೆ ಪಡ್ಕೊಂಡು ತಮ್ಮ ಯಾತ್ರೆಯನ್ನು ಮುಂದುವರಿಸ್ತಾರೆ ಸೊ ಆ ಯಾತ್ರೆಯಲ್ಲಿ ಇನ್ನೂ ಅನೇಕ ಋಷಿ ಮುನಿಗಳ ದರ್ಶನ ಅವರಿಗೆ ಆಗ್ತಾ ಹೋಗುತ್ತೆ ಸಿದ್ಧಿ ಪುರುಷರ ದರ್ಶನ ಅವರಿಗೆ ಆಗ್ತಾ ಹೋಗುತ್ತೆ ಆ ಎಲ್ಲ ಸಿದ್ಧ ಪುರುಷರ ಮಹಾಮುನಿಗಳ ದಿವ್ಯ ಆತ್ಮಗಳ ಆಶೀರ್ವಾದವನ್ನು ಅವರು ಪಡ್ಕೊಳ್ತಾರೆ ಸೊ ಭಗವಂತ ಹೇಳ್ತಾರೆ ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಭೂಮಿಕೆಯನ್ನು ನಿಭಾಯಿಸುತ್ತೆ ನಮ್ಮೆಲ್ಲರ ಜೀವನದಲ್ಲೂ ಕೂಡ ಇದೆಲ್ಲವೂ ಅವಶ್ಯವಾಗಿ ಬೇಕು ತೀರ್ಥ ಸ್ವರೂಪರಾಗಿರ್ತಕ್ಕಂತಹ ಅನೇಕ ವ್ಯಕ್ತಿಗಳ ದೃಷ್ಟಿ ಅನೇಕ ವ್ಯಕ್ತಿಗಳ ದರ್ಶನ ಅನೇಕ ವ್ಯಕ್ತಿಗಳ ಒಂದು ಅಂಗಸಂಗ ಅನೇಕ ವ್ಯಕ್ತಿಗಳ ಒಂದು ತಪೋಶಕ್ತಿ ಅನೇಕ ವ್ಯಕ್ತಿಗಳ ಮಾತು ಅನೇಕ ವ್ಯಕ್ತಿಗಳ ವರ ಆಶೀರ್ವಾದ ಇದು ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಸುರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ ಸೊ ಹೀಗೆ ಮುಂದುವರಿತಾ ಮುಂದುವರಿತಾ ಅವರು ಚಿತ್ರಕೂಟಕ್ಕೆ ಬರ್ತಾರೆ ಸೊ ಚಿತ್ರಕೂಟವನ್ನು ಬಂದು ತಲುಪ್ತಾರೆ ಗೋದಾವರಿಯ ದಡದಲ್ಲಿರುವಂತಹ ಚಿತ್ರಕೂಟ ಎಲ್ಲಿ ಅವರಿಗೆ ಇನ್ನೊಂದು ಪರಿಸ್ಥಿತಿಯನ್ನು ಪ್ರಸಂಗವನ್ನು ತರುತ್ತೆ ಭಗವಂತ ಅನೇಕ ಬಾರಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಜೀವನದಲ್ಲಿ ಅನೇಕ ಪರೀಕ್ಷೆಗಳು ಬರುತ್ತೆ ಅದರಲ್ಲಿ ಮೊದಲನೇ ಪರೀಕ್ಷೆ ಆಧ್ಯಾತ್ಮ ಯಾತ್ರಿಕನಿಗೆ ಬರುವಂಥದ್ದು ಒಬ್ಬ ಪುರುಷಾರ್ಥಿಗೆ ಬರುವಂಥದ್ದು ಪರಚಿಂತನೆ ಮತ್ತು ಪರಮತ ಸೊ ಪರಚಿಂತನೆ ಮತ್ತು ಪರಮತದ ಮೂಲಕ ಹೇಗೆ ಮಂತ್ರೆಯ ಪ್ರಭಾವಕ್ಕೆ ಒಳಗಾದ್ಲು ಕೈಕೆ ಯಾವ ರೀತಿ ಸಂಪೂರ್ಣ ಕೆಳಮಟ್ಟದ ಹೀನ ಸ್ಥಿತಿಯನ್ನು ತಲುಪದ್ಲೋ ಅನ್ನುವಂಥದ್ದನ್ನು ನಾವು ನೋಡಿದ್ವಿ ಆತ್ಮೇರೆ ಸೊ ಪರಚಿಂತನೆ ಮತ್ತು ಪರಮತದ ಪ್ರಭಾವಕ್ಕೆ ಒಳಗಾಗಿ ಕೆಲವರು ಈ ಯಾತ್ರೆಯನ್ನು ಸಮಾಪ್ತಿ ಮಾಡ್ಕೊಳ್ತಾರೆ ಆದರೆ ಯಾರು ಈ ಒಂದು ಪರೀಕ್ಷೆಯಲ್ಲಿ ಗೆಲ್ಲುತ್ತಾರೆ ಈ ಪರಚಿಂತನೆ ಮತ್ತು ಪರಮತದ ಒಂದು ಟೆಸ್ಟ್ ಪೇಪರ್ ಏನು ಬರುತ್ತೆ ಈ ಒಂದು ಟೆಸ್ಟ್ ಪೇಪರ್ನಲ್ಲಿ ಯಾರು ಪಾಸ್ ಆಗ್ತಾರೆ ಅವರಿಗೆ ಮುಂದೊಂದು ಪರೀಕ್ಷೆ ಬರುತ್ತೆ ಸೊ ಎರಡು ಪದಗಳನ್ನು ಇಲ್ಲಿ ಉಪಯೋಗ ಉಪಯೋಗ ಮಾಡಲಾಗುತ್ತೆ ಒಂದು ಮಾಯೆ ಮತ್ತು ಇನ್ನೊಂದು ರಾವಣ ಮಾಯೆ ಅನ್ನುವಂಥದ್ದು ಸೂಕ್ಷ್ಮ ರೂಪದಲ್ಲಿ ಬರುತ್ತೆ ಯಾರಿಗೆ ಮಾಯೆ ಬರುತ್ತೆ ಗೊತ್ತೇ ಆಗೋದಿಲ್ಲ ಆದರೂ ಸಹ ಮಾಯೆಯ ಪ್ರಭಾವಕ್ಕೆ ಅವರು ಸಿಕ್ಕಾಕೊಳ್ತಾರೆ ಗೊತ್ತಿಲ್ಲದೆ ಮಾಯೆಯ ಆಕರ್ಷಣೆಗೆ ಒಳಗಾಗ್ತಾರೆ ಸೊ ಮಾಯೆಯ ಆಕರ್ಷಣೆ ಮತ್ತು ಆಸಕ್ತಿಗೆ ಒಳಗಾಗಿ ತಮ್ಮ ಸ್ವನಿಯಂತ್ರಣವನ್ನು ಕಳ್ಕೊಂಡು ಸ್ವಶಾಸನವನ್ನು ಕಳ್ಕೊಂಡು ಈ ಒಂದು ಪಥದಿಂದ ಆಧ್ಯಾತ್ಮ ಪಥದಿಂದ ಅವರು ತಮ್ಮ ಜೀವನವನ್ನು ಸಮಾಪ್ತಿ ಮಾಡಿಕೊಂಡು ಹೊರಟೋಗ್ತಾರೆ ಅರ್ಥಾತ್ ಅಸಫಲರಾಗ್ತಾರೆ ಸೋತು ಹೋಗ್ತಾರೆ ಯಾರು ಈ ಪರೀಕ್ಷೆಯಲ್ಲಿ ಯಾವುದೇ ಕಾರಣಕ್ಕೂ ಸೋಲಲ್ಲ ಮಾಯೆಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಆ ಒಂದು ಸೂಕ್ಷ್ಮ ಮಾಯೆಯನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ದೃಢವಾಗಿ ನಿಲ್ತಾರೆ ಯಾರು ಮುಂದೆ ಹೋಗ್ತಾರೆ ಅವರಿಗೆ ಮಾಯೆ ಹೇಗೆ ಬರುತ್ತೆ ದೈಹಿಕ ಆಕರ್ಷಣೆಯ ರೂಪದಲ್ಲಿ ಬರುತ್ತೆ ಸೊ ಹಾಗಾಗಿ ಮಾಯೆಗೆ ಹೆಣ್ಣಿನ ರೂಪವನ್ನು ಕೊಟ್ಟಿರುವಂಥದ್ದು ರಾವಣನಿಗೆ ಗಂಡಿನ ರೂಪವನ್ನು ಕೊಟ್ಟಿರುವಂಥದ್ದು ರಾವಣ ಅರ್ಥಾತ್ ಭಯಂಕರ ರೂಪದಲ್ಲಿ ಮಾಯೆ ಬರುತ್ತೆ ವಿಕಟ ರೂಪದಲ್ಲಿ ಬರುತ್ತೆ ವಿಕ್ರಾಳ ರೂಪದಲ್ಲಿ ಬರುತ್ತೆ ಸೊ ಆ ಒಂದು ಪರೀಕ್ಷೆಗೆ ರಾವಣನಿಗೆ ಅನೇಕರು ಸಿಕ್ಕಾಕೊಳ್ತಾರೆ ಅನೇಕರು ಸೋತ್ ಹೋಗ್ತಾರೆ ಅನ್ನುವಂಥದ್ದು ಸೊ ದೈಹಿಕ ಆಕರ್ಷಣೆಗೆ ಯಾರು ಒಳಗಾಗ್ತಾರೋ ಅವರು ಕೂಡ ತಮ್ಮ ಜೀವನದಲ್ಲಿ ಈ ಒಂದು ಆಧ್ಯಾತ್ಮ ಪಥದಿಂದ ವಿಮುಖರಾಗ್ತಾರೆ ಅವರ ಒಂದು ಗಮನ ಏನು ಗುರಿಯ ಕಡೆಗಿರುತ್ತೆ ಗುರಿಯ ಗಮನದಿಂದ ವಿಮುಖ ವಿಮುಖರಾಗ್ತಾರೆ ಪರಮಾತ್ಮನಿಂದ ಅವರು ವಿಮುಖರಾಗ್ತಾರೆ ಮನಸ್ಸು ವಿಚಲಿತತೆಗೆ ಒಳಗಾಗತ್ತೆ ಸೊ ಯಾರ ಮನಸ್ಸು ಆ ಒಂದು ವಿಚಲಿತತೆಗೆ ಒಳಗಾಗುತ್ತೋ ಅವರು ಖಂಡಿತ ನಿಶ್ಚಲವಾದ ಸ್ಥಿತಿನಲ್ಲಿದ್ದು ನಿಶ್ಚಯ ಬುದ್ಧಿಯಿಂದ ಪರಮಾತ್ಮನನ್ನು ನೆನಪು ಮಾಡೋದು ಖಂಡಿತ ಅಸಾಧ್ಯವಾಗತ್ತೆ ಸೊ ಅದರಿಂದ ರಾವಣನ ರೂಪದಲ್ಲಿ ಪರೀಕ್ಷೆ ಬಂತು ಅರ್ಥಾತ್ ದೈಹಿಕ ಆಕರ್ಷಣೆಯ ಒಂದು ಪರೀಕ್ಷೆ ಬಂತು ಆ ಪರೀಕ್ಷೆಯಲ್ಲೂ ಕೂಡ ಅವರು ಯಾವ ರೀತಿ ಪಾಸಾದರು ಕೆಲವರು ದೈಹಿಕ ಆಕರ್ಷಣೆಯಲ್ಲೂ ಪಾಸ್ ಆಗ್ತಾರೆ ಅದರಲ್ಲೂ ಕೂಡ ಪಾಸಾದಾಗ ಅಷ್ಟೇ ಸಾಲದು ಮತ್ತೆ ಮುಂದೆ ಹೋಗ್ತಾರೆ ಮುಂದೆ ಹೋಗ್ತಾ ಹೋಗ್ತಾ ಮತ್ತು ಬೇರೆ ರೂಪದಲ್ಲಿ ಅವರಿಗೆ ದೊಡ್ಡ ಪರೀಕ್ಷೆಗಳು ಬರುತ್ತೆ ಸವಾಲುಗಳು ಬರುತ್ತೆ ಹೇಗೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತೀವಲ್ವ ಸೊ ಹಾಗೆ ಅನೇಕ ರೂಪದ ಸವಾಲುಗಳು ಮತ್ತು ಸಮಸ್ಯೆಗಳು ಅವರಿಗೆ ಎದುರಾಗ್ತಾ ಹೋಗುತ್ತೆ ಸೊ ಆಧ್ಯಾತ್ಮ ಯಾತ್ರಿಕನಿಗೆ ಹಂತ ಹಂತದಲ್ಲೂ ಕೂಡ ಆತ ಮುಂದುವರೆದಷ್ಟು ತನ್ನ ಮೌಲ್ಯ ಮರ್ಯಾದೆಗಳ ಚೌಕಟ್ಟಿನಲ್ಲಿ ಇದ್ದಷ್ಟು ಅನೇಕ ರೂಪದ ಪರೀಕ್ಷೆಗಳು ಬರುತ್ತೆ ನಿಯಂತ್ರಣವನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಿಯಂತ್ರಣತೆಯನ್ನು ಬಿಡಿಸೋದಕ್ಕಾಗಿ ಆ ಹಿಡಿತವನ್ನು ತಪ್ಪಿಸೋದಕ್ಕಾಗಿ ಅನೇಕ ಪರೀಕ್ಷೆಗಳು ಬರುತ್ತೆ ಅದಕ್ಕೆ ಅನೇಕ ಪರಮಾತ್ಮನ ಮಕ್ಕಳು ಹೇಳ್ತಾರೆ ಭಗವಂತ ನಿನ್ನ ಮಾಯೆಯ ರೂಪ ಅಪರಂಪಾರ್ ನಿನ್ನ ಮಾಯೆಯನ್ನು ನೀನೇ ಇಟ್ಕೊಳಪ್ಪ ನಮ್ಮ ಹತ್ರ ದಯವಿಟ್ಟು ಮಾಯೆಯನ್ನು ಕಳಿಸೋದೇ ಬೇಡ ಅಂತ ಅದಕ್ಕೆ ಭಗವಂತ ಹೇಳ್ತಾರೆ ಮಕ್ಕಳೇ ಮಾಯೆಯನ್ನು ನಾನು ಕಳಿಸೋದಲ್ಲ ಬದಲಾಗಿ ಅದೊಂದು ಮಾಪನ ದಂಡ ನಿಮ್ಮ ಜೀವನದಲ್ಲಿ ಎಷ್ಟು ಜ್ಞಾನದ ಪಕ್ವತೆ ಯೋಗದ ಒಂದು ಶಿಸ್ತು ಧಾರಣೆಯ ಒಂದು ಶಿಸ್ತು ಮತ್ತು ಸೇವೆಯ ಒಂದು ಶಿಸ್ತು ಪಕ್ವತೆ ನೀವು ಪಡೆದಿದ್ದೀರಾ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಪರಿಶೀಲನೆ ಮಾಡೋದಕ್ಕೋಸ್ಕರ ಬರ್ತಕ್ಕಂತಹ ಒಂದು ಮಾಪನ ಈ ಮಾಯೆ ಅದು ನಾನು ಕಳಿಸಲ್ಲ ಬದಲಾಗಿ ತಾನೇ ತಾನಾಗಿ ಬರುವಂಥದ್ದು ಪರೀಕ್ಷೆ ಅಂತ ತಿಳ್ಕೊಳ್ಳಿ ಆ ಪರೀಕ್ಷೆ ಅಂತ ತಿಳ್ಕೊಂಡಾಗ ನೀವು ಖಂಡಿತ ಅದರಲ್ಲಿ ಸಫಲರಾಗ್ತೀರಾ ಸೋಲಬಾರ್ದು ಯಾವತ್ತೂ ಕೂಡ ಮಾಯೆಯಲ್ಲಿ ನೀವು ಸೋಲಬಾರ್ದು ಪೇಪರ್ ಅಂತ ತಿಳ್ಕೊಂಡಾಗ ಎಕ್ಸಾಮ್ ಅಂತ ತಿಳ್ಕೊಂಡಾಗ ನೀವು ಅದರಲ್ಲಿ ಉತ್ತೀರ್ಣರಾಗ್ತೀರಾ ಮತ್ತು ಸಫಲರಾಗ್ತೀರಾ ಆದರೆ ಜೀವನದುದ್ದಕ್ಕೂ ಕೂಡ ಅನೇಕ ರೂಪದಲ್ಲಿ ಸೂಕ್ಷ್ಮ ಮಾಯೆಗಳು ಹಾಗೂ ವಿಕ್ರಾಳ ರೂಪದ ಮಾಯಾ ರಾವಣನ ಒಂದು ಪೇಪರ್ಗಳು ಪರೀಕ್ಷೆಗಳು ಹಂತ ಹಂತವಾಗಿ ಆಧ್ಯಾತ್ಮ ಪುರುಷಾರ್ಥದಲ್ಲಿರುವಂತಹ ಆತ್ಮರೂಪಿ ರಾಮನಿಗೆ ಬರ್ತಾ ಹೋಗುತ್ತೆ ಸೊ ಇನ್ನು ಮುಂದಿನ ಭಾಗದಲ್ಲಿ ಯಾವ ರೂಪದಲ್ಲಿ ರಾವಣನ ವಿಕ್ರಾಳ ಪರೀಕ್ಷೆ ಅವರಿಗೆ ಎದುರಾಗತ್ತೆ ಅವರದನ್ನು ಹೇಗೆ ಗೆದ್ದು ಸಫಲರಾಗ್ತಾರೆ ಅನ್ನೋದನ್ನು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸೊ ಈ ಸಂಚಿಕೆಯಲ್ಲಿ ಇಲ್ಲಿಯವರೆಗೂ ನನ್ನೊಂದಿಗೆ ಇರುವ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಓಂ ಶಾಂತಿ